ನಮ್ಮ ರಕ್ಷಕನೂ ಒಡೆಯನೂ ಆದ ಏಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 300 ಮಕ್ಕಳ ತರಬೇತಿಯಲ್ಲಿ ಸಲಹೆಯ ಪ್ರಾಬಲ್ಯತೆ ದ ಪವರ್ ಆಫ್ ಸಜೆಷನ್ ಇನ್ ಚೈಲ್ಡ್ ಟ್ರೈನಿಂಗ್ ಆರೋಗ್ಯ ಅನಾರೋಗ್ಯ ನೋವು ನಲಿವುಗಳಲ್ಲಿ ವಿಧೇಯತೆ ಮತ್ತು ಅವಿಧೇಯತೆ ಕ್ರಮ ಅಕ್ರಮ ಮಾಡುವುದು ಇತ್ಯಾದಿಗಳಲ್ಲಿ ಜೀವನದ ಪ್ರತಿಯೊಂದು ಕಾರ್ಯ ಮಾತು ಮತ್ತು ಆಲೋಚನೆ ಮಾನವ ಚಿತ್ತದ ಪ್ರಾಧಾನ್ಯತೆಯನ್ನು ನಿಜವಾಗಿಯೂ ಜೀವನ ಪರ್ಯಂತದ ಕ್ರಿಯೆಗಳಲ್ಲಿ ಕೆಲವರು ಮಾತ್ರವೇ ಗ್ರಹಿಸುತ್ತಾರೆ ಮತ್ತು ಮಕ್ಕಳ ಮನಸ್ಸು ಜೀವನದ ಸಂಗತಿಗಳಿಗೆ ತೆರೆದುಕೊಳ್ಳುವಾಗ ಮತ್ತು ಅವರ ಗುಣ ನಡತೆಗಳಿಗೆ ಅಸ್ಥಿವಾರವು ಹಾಕಲ್ಪಡುವಾಗ ಮಕ್ಕಳ ಚಿತ್ತ ಅಭಿಪ್ರಾಯ ಮತ್ತು ಸಲಹೆಗಳು ವಿಶೇಷವಾಗಿ ಗಮನಾರ್ಹವಾಗಿವೆ ಸಲಹೆಗಳು ಮತ್ತು ಮನಸ್ಸಿನ ಅಭಿಪ್ರಾಯಗಳು ಅಂತರೇಂದ್ರಿಯ ದೃಷ್ಟಿಗೆ ಸಮೂಹಕ್ಕೆ ಮತ್ತು ಕ್ರೈಸ್ತ ವಿಜ್ಞಾನಿಗಳು ಅಭ್ಯಾಸಿಸುವ ಮಾರ್ಮಿಕವಾದ ಪ್ರಭಾವಕ್ಕೆ ಸಂಬಂಧಿಸಿರುತ್ತವೆ ಆದರೆ ನಾವು ಮಕ್ಕಳ ಚಿತ್ತವನ್ನು ಬಲಪಡಿಸುವ ಸತ್ಯಪೂರ್ವಕವಾದ ಸಹಾಯಕಾರಿಯಾದ ಮಕ್ಕಳ ಚಿತ್ತವನ್ನು ಬಲಗೊಳಿಸುವ ದೇವರ ವಾಕ್ಯಗಳಿಗೆ ಅನುಸಾರವಾದ ಸಲಹೆಗಳನ್ನಷ್ಟೇ ಪ್ರತಿಪಾದಿಸುತ್ತೇವೆ ಸತ್ಯವೇದವು ಬಹಳಷ್ಟು ಸಲಹೆಗಳಿಂದ ತುಂಬಿದೆ ಎಲ್ಲ ಯುಕ್ತವಾದ ಬೋಧನೆಗಳು ಸಲಹೆಯ ರೂಪವಾಗಿವೆ ಪಾಪ ಮತ್ತು ಸ್ವಾರ್ಥ ಆಲೋಚನೆ ಮತ್ತು ಕ್ರಿಯೆಗಳೆಲ್ಲವೂ ದೈವಿಕ ಅವಕೃಪೆಯನ್ನು ತರುವುದಲ್ಲದೆ ಮತ್ತು ನಮ್ಮ ಅನಾನುಕೂಲತೆಗಾಗಿ ಪ್ರತಿಕ್ರಿಯಿಸುತ್ತವೆ ಆದರೆ ಪ್ರೀತಿಯ ಆಲೋಚನೆಗಳು ಮಾತು ಮತ್ತು ಕ್ರಿಯೆಗಳು ಆಶೀರ್ವಾದದಾಯಕ ಫಲಗಳನ್ನು ಇಂದಿಗೂ ಭವಿಷ್ಯಕ್ಕಾಗಿ ನಮಗಾಗಿ ಮತ್ತು ಇತರರಿಗಾಗಿಯೂ ಕೊಡುತ್ತವೆ ಅಪೋಸ್ತಲನು ಯಾವ ರೀತಿಯಲ್ಲಿ ಇಚ್ಛಾಪೂರ್ವಕ ಪಾಪದ ಫಲವಾದ ಎರಡನೆಯ ಮರಣದ ಬಗ್ಗೆ ಪ್ರಸ್ತಾಪಿಸುತ್ತಾ ತಿರುಗಿಕೊಂಡು ಸಲಹಾಪೂರ್ವಕವಾಗಿ ಪ್ರಕಟಿಸುತ್ತಾನೆ ಎಂಬುದನ್ನು ಗುರುತಿಸಿರಿ ಈ ಕಾರಣದಿಂದ ಅವು ಅನೇಕರಿಗೆ ಸಹಾಯಕವಾಗಿವೆ ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಇಬ್ರಿಯ 10:39 ಕ್ರೈಸ್ತ ವಿಜ್ಞಾನದ ಸಲಹೆಯು ಇದಕ್ಕೆ ವ್ಯತಿರಿಕ್ತವಾಗಿದೆ ಮತ್ತು ಸುಳ್ಳಾಗಿದೆ ಪಾಪವೆಂಬುವುದು ಇಲ್ಲ ಕಾಯಿಲೆ ಇಲ್ಲ ನೋವು ಇಲ್ಲ ಮರಣವಿಲ್ಲ ಇದರ ಪರಿಣಾಮವಾಗಿ ವಿಮೋಚನೆಯೂ ಇಲ್ಲ ರಕ್ಷಕನಿಲ್ಲ ಮತ್ತು ಪ್ರಾಯಶ್ಚಿತ್ತವೆಂಬುವುದಿಲ್ಲ ಅಂತಹ ಸುಳ್ಳು ಸಲಹೆಗಳಿಗೂ ಮತ್ತು ದೇವರ ವಾಕ್ಯದಲ್ಲಿನ ತಕ್ಕ ಸಲಹೆಗಳಿಗೂ ಮತ್ತು ದೇವರ ಸಂದೇಶಕರು ಪ್ರಸ್ತುತಪಡಿಸುವ ಸತ್ಯದ ಸಲಹೆಯ ಬಗ್ಗೆ ಸಲಹೆ ದೇವರ ಪ್ರೀತಿ ಮತ್ತು ಆತನಲ್ಲಿ ಇಚ್ಛಾಪೂರ್ವಕ ವಿಧೇಯತೆ ತೋರುವವರೆಲ್ಲರಿಗೂ ಕ್ರಿಸ್ತನಲ್ಲಿ ಕರುಣಾಪೂರ್ವಕವಾದ ಒದಗಿಸುವಿಕೆಗೂ ಅಗಾಧವಾದ ವ್ಯತ್ಯಾಸವಿದೆ ಈ ಒಳ್ಳೆಯ ಮತ್ತು ಸತ್ಯಪೂರ್ವಕವಾದ ಸಲಹೆಯನ್ನು ಮಕ್ಕಳಿಗೆ ಅನ್ವಯಿಸುವುದು ತಂದೆ ತಾಯಿಗಳ ಸುಪ್ತವಾದ ಜಯವಾಗಿದೆ ಕೆಲವು ತಂದೆ ತಾಯಿಗಳು ಈ ತತ್ವಗಳನ್ನು ತಮ್ಮ ಅರಿವಿಲ್ಲದೆ ನಿರಂತರವಾಗಿ ಅನ್ವಯಿಸುತ್ತಾರೆ ಅವುಗಳು ಯಶಸ್ವಿ ತಂದೆ ತಾಯಿಗಳಾಗಿರುತ್ತಾರೆ ಉದಾಹರಣೆಗೆ ತನ್ನ ಮಗುವನ್ನು ಪ್ರತಿ ಬೆಳಿಗ್ಗೆ ನಗು ಮುಖದಿಂದ ಸಿಹಿ ಮಾತುಗಳಿಂದ ಅಭಿನಂದಿಸುವ ತಾಯಿಯು ತನ್ನ ಮಗುವಿಗೆ ಸಂತೋಷದ ಸಲಹೆಯನ್ನು ನೀಡುವವಳಾಗಿದ್ದಾಳೆ ಇದು ಅವರ ಮನಸ್ಸಿಗೂ ದೇಹಕ್ಕೆ ಒಳ್ಳೆಯದನ್ನುಂಟು ಮಾಡುವುದಾಗಿದೆ ಮತ್ತು ಮಗುವಿಗೆ ಪೋಷಾಕು ತೊಡಿಸುವಾಗ ಸುಂದರ ಪುಟಾಣಿ ಹಕ್ಕಿಗಳ ಬಗ್ಗೆ ಮತ್ತು ಕಿಟಕಿಯಾಚೆ ಕಾಣುವ ಸೂರ್ಯನನ್ನು ತೋರಿಸಿ ಎಲ್ಲರನ್ನೂ ಎದ್ದೇಳಿಸಿ ಒಳ್ಳೆಯದಾಗಲಿ ಎಂದು ಸಂತೋಷ ಭರಿತವಾಗಿ ಹೇಳುವ ಒಂದು ಚಿಕ್ಕ ಮಾತಿನಿಂದ ಮಗುವು ದೇವರ ಬಗ್ಗೆ ಹೆಚ್ಚಿನ ಪಾಠವನ್ನು ಕಲಿತುಕೊಳ್ಳುತ್ತದೆ ಮತ್ತು ಪರಸ್ಪರ ಸಹಾಯಕವಾಗಿರುತ್ತದೆ ಇವುಗಳು ಹೆಚ್ಚುವರಿ ಲಾಭದಾಯಕ ಸಲಹೆಗಳಾಗಿವೆ ಹಾಗಲ್ಲದಿದ್ದರೆ ಬಿಸಿಲಿನ ಬೇಗೆಯ ದಿನದ ಬಗ್ಗೆ ದೂರುವುದು ಸೆಕೆ ಕ್ಲೇಶ ಮತ್ತು ಅಸಮಾಧಾನ ಬೇಸರಿಕೆಯನ್ನು ಪೋಷಿಸಿದಂತಾಗುವುದು ಸೂರ್ಯಪ್ರಕಾಶವಿಲ್ಲದೆ ಮಳೆ ಮತ್ತು ಕತ್ತಲು ಕವಿದ ವಾತಾವರಣವಿರುವಾಗ ಆ ದಿನವು ಮಂಕಾಗಿಯೇ ಆಲೋಚಿಸುವ ಮತ್ತು ಇತರರಿಗೆ ಮಂಕು ತುಂಬಿದ ಆಲೋಚನೆಗಳನ್ನು ನೀಡಿದರೆ ಆ ವಿಷಯವು ಇನ್ನೂ ಕೆಟ್ಟದ್ದಾಗಿರುತ್ತದೆ ಮಳೆಯ ದಿನವು ನಮಗಾಗಿ ಮತ್ತು ಇತರರಿಗಾಗಿ ತಮ್ಮದೇ ಆದ ಆಶೀರ್ವಾದಗಳನ್ನು ಹೊಂದಿರುತ್ತವೆ ಮತ್ತು ನಮ್ಮ ಮನಸ್ಸುಗಳು ಇದನ್ನು ಗುರುತಿಸಿ ಮತ್ತು ಸಲಹೆಗಳನ್ನು ಸಹವಾಸಿಗಳಿಗೆ ದಾಟಿಸುವ ಚುರುಕಾಗಿರಬೇಕಾಗುತ್ತದೆ
ತಾಯಿಯು ಮಗುವಿನ ನಿರಾಶೆಯನ್ನು ಪೂರ್ವಭಾವಿಯಾಗಿ ನಿರೀಕ್ಷಿಸಿ ಅದನ್ನು ಹೋಗಲಾಡಿಸುವಂತೆ ದೇವರು ಸುಂದರವಾದ ಮಳೆಯ ಮೂಲಕ ನೀಡಿರುವ ಹಣ್ಣು ಹೂಗಳ ಬಗ್ಗೆಯೂ, ಕುಡಿಯಲು ಚೈತನ್ಯದಾಯಕವಾದ ಸ್ನಾನ ಮಾಡಲು ನೀಡುವ ನೀರಿನ ಬಗ್ಗೆ ಹಾಗೂ ಮಳೆ ನಮಗೆ ಪ್ರಕಾಶವಾದದ್ದು, ಸಂತೋಷಪಡಿಸುವಂಥದ್ದು ಆಗಿದ್ದು, ಪಶುಗಳಿಗೂ ಕುಡಿಯಲು ಮತ್ತು ಮೀಯಲು ನೀರು ಒದಗಿಸುವುದೆಂಬುದರ ಬಗ್ಗೆ ಅದರ ಗಮನವನ್ನು ಸೆಳೆಯಬೇಕು. ಈ ಮೂಲಕ ಎಲ್ಲರೂ ಸಂತೋಷದಿಂದಿರಲು, ಶುದ್ಧತೆಯಿಂದಿರಲು ಕೂಡಿದವರಾಗಿ ದೇವರನ್ನು ಪ್ರೀತಿಸುವಂತೆ, ಸ್ತುತಿಸುವಂತೆ ಮತ್ತು ಆತನ ಸೇವೆ ಮಾಡುವಂತೆ ತಿಳಿ ಹೇಳಬೇಕು. ಮತ್ತೊಂದು ಸಹಾಯಕ ಸಲಹೆಯನ್ನು ಸಹ ಬಹುಶಃ ಪರಿಚಯಿಸಬಹುದು. ಅದೇನೆಂದರೆ, ಚಳಿಗಾಲದ ದಪ್ಪ ಉಡುಪುಗಳನ್ನು, ಭಾರವಾದ ಪಾದರಕ್ಷೆಗಳನ್ನು ತೊಡುವ ಸಮಯವು ಇದೇ ಆಗಿದ್ದು, ನಾವುಗಳು ಇವುಗಳನ್ನೆಲ್ಲದೆ ಮಳೆಯನ್ನು ತಡೆಯಬಲ್ಲ ಮನೆಗಳನ್ನು, ಶಾಲೆಗಳನ್ನು ಹೊಂದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ ಎಂಬ ಸಲಹೆಯನ್ನು ನೀಡಬಹುದು. ಅಥವಾ ನಮ್ಮ ಪ್ರಿಯ ಮಗ ಮತ್ತು ಮಗಳನ್ನು ಕೆಸರು ಮತ್ತು ಕೊಚ್ಚೆ ಗುಂಡಿಗಳಿಂದ ದೂರವಿರಿಸಲು ಸಾಕಷ್ಟು ಜಾಗ್ರತೆ ವಹಿಸಬೇಕು. ಸದಾ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಇರಬೇಕು. ಕೆಸರನ್ನು ಮನೆ ಅಥವಾ ಶಾಲೆಯ ಒಳಗಡೆಗೆ ತರಕೂಡದು. ಹಂದಿಗಳಿಗೆ ಕೆಸರಿನಲ್ಲಿ ಹೊರಳಾಡುವುದೆಂದರೆ ತುಂಬ ಖುಷಿ. ಅವುಗಳಿಗೆ ಅವುದರ ಬಗ್ಗೆಯೂ ಸ್ವಲ್ಪವೂ ಬುದ್ಧಿ ಇರುವುದಿಲ್ಲ. ಆದುದರಿಂದ ಅವುಗಳನ್ನು ಕೊಟ್ಟಿಗೆಯಲ್ಲಿ ಕೂಡಿ ಹಾಕಬೇಕಾಗುತ್ತದೆ. ಆದರೆ ದೇವರು ನಮಗೆ ಸುಂದರ ಮತ್ತು ಶುದ್ಧವಾದವುಗಳನ್ನು ಮೆಚ್ಚಿಕೊಳ್ಳುವ ವಿವೇಚನೆ ಮತ್ತು ಶಕ್ತಿಯನ್ನು ದಯಪಾಲಿಸಿದ್ದಾನೆ ಎಂಬುವಂಥದ್ದೇ.